ಮೀಟ್ ಮಾಡೋಕ್ಕೆ ಅಂತ ಅವ್ರಿಗೆ ಮೆಸೇಜ್ ಮಾಡಿ, ಓಕೆನಾ, ಮೆಸೇಜ್ ಮಾಡಿ ಫೋನ್ ಮಾಡಿ ಅವ್ರನ್ನ ಮೀಟ್ ಮಾಡ್ತೀವಿ ಬ್ರೋ, ನಿಮ್ಮ ಊರಿಗೆ ಬರ್ತೀವಿ ಅಂತ ಹೇಳಿ ಹೇಳಿದ್ದೀನಿ. ಅದಕ್ಕೆ ಅವರು ಬನ್ನಿ ಬ್ರೋ ಸಿಗ್ತೀನಿ ಅಂತ ಹೇಳಿದ್ದಾರೆ. ಬೈಕ್ ಜರ್ನಿಲಿ ಈಗ ಲಕ್ಕಿ ಲಿಕ್ಕೇಶ್ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಓಕೆನಾ, ನಿಮಗೆ ಪಕ್ಕ ಕಾಣ್ತಾ ಇರ್ಬೋದು ಮ್ಯಾಪಲ್ಲಿ 81 ಕಿಲೋಮೀಟರ್ ಇದೆ. ಮತ್ತು ಟೈಮ್ ಎಷ್ಟು ಸರ್? 10:51. ಆ ಲಕ್ಕಿ ಲಿಕ್ಕೇಶ್ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಓಕೆನಾ, ನಮ್ಮ ಮೀಟ್ ಮಾಡಿದ್ದಾರೆ. ಈಗ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಓಕೆನಾ ಬಾಯ್ ಫ್ರೆಂಡ್ಸ್. ಈಗ ಮುಂದೆ ಲಕ್ಕಿ ಲಿಕ್ಕೇಶ್ ಅವ್ರು ಹೋಗ್ತಾ ಇದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಓಕೆನಾ ಮಗ, ನಂಗೆ ಒಂದು ಈಗ ಲಕ್ಕಿ ಲಿಕ್ಕೇಶ್ ಮುಂದೆ ಹೋಗ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದೀವಿ. ಹಾಂ, ಕ್ಯಾಮ್ರಾ ಫಾಲೋ ಮಾಡ್ತಿದ್ದೀವಿ. ಓಕೆನಾ, ಚೆನ್ನಾಗಿ ವೆಲ್ಕಮ್ ಮಾಡಿದರೆ. ಇದು ಲಕ್ಕಿ ಲಿಕ್ಕೇಶ್ ಅವರ ರೂಮ್. ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕ್ಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಇಬ್ಬರು ಕನ್ನಡ ಯೂಟ್ಯೂಬರ್ಸ್ ಬಂದು ಕೂತಿದ್ದಾರೆ. ಸೊ ನನ್ನನ್ನು ಮೀಟ್ ಮಾಡೋದಕ್ಕೆ ತುಂಬ ದೂರದಿಂದ ಬಂದು ಮೀಟ್ನ ಮಾಡಿದ್ರು, ತುಂಬ ಖುಷಿಯಾಯಿತು. ಎಷ್ಟು ಕಿಲೋಮೀಟ್ರ ಬಂದಿದ್ದೀಯಾ? 120 ಕಿಲೋಮೀಟರಿಂದ ಇಬ್ಬರು ಬಂದಿರುವಂಥದ್ದು. ಸೊ ಮಾತಾಡ್ಸೋಣ, ಏನೇನು ಇವರ ಒಂದು ಇತಿಚರಿ ಇದೆ, ಒಂದು ಹಿಸ್ಟ್ರಿ ಹೇಗಿದೆ ಅಂತ ಪ್ರತಿಯೊಂದನ್ನು ಕೂಡ ಕೇಳೋಣ. ಸೊ ಬ್ರೋ, ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಮೀಟ್ ಮಾಡಿದ್ಮೇಲೆ? ಎಕ್ಸ್ಪೀರಿಯನ್ಸ್ ಮೀಟ್ ಮಾಡಿದ್ಮೇಲೆ ತುಂಬ ಸಕ್ಕತ್ತಾಗಿತ್ತು. ನಾವು ಅನ್ಕೊಂಡಿದ್ದು ಸಿಗಲ್ವೇ ಅಷ್ಟೊತ್ತಿಗೆ ಬಂದಿದ್ದೀರಲ್ಲ ಬೆಳಗ್ಗೆ. ಹಾಂ, ಬೆಳಗ್ಗೆ ಅಂದರೆ ಗೊತ್ತಲ್ಲ, ಮನೆ ಬೈದೆ ಬೈತಾರೆ, ಎಲ್ಲ ಗೊತ್ತಾರೆ ಹಂಗೆ ಹಿಂಗೆ ಅಂತ. ಗಾಡೀಲಿ ಬಂದಿದ್ದು? ಹಾಂ, ಬೈಕಲ್ಲಿ ಬಂದು. ಒಟ್ಟು ಬೈಕಲ್ಲಿ ಬರೋಕ್ಕೆ ಮಿನಿಮಮ್ ಒಂದು, ನಾವೇನು ಅನ್ಕೊಂಡಿದ್ದು ಮ್ಯಾಪಲ್ಲಿ 81 ಕಿಲೋಮೀಟರ್ ಇತ್ತು. ನಾವೇನು ಮಾಡ್ದೋ, ಮಿಸ್ ಆಗಿ ರೂಟ್ ಮಿಸ್ ಆಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಬರಬೋದು, ತುಂಬ ಟೈಮ್ ಆಗ್ಬಿಡ್ತು. ಹಂಗಾಗಿ ನೋಡೋಣ, ಚೆನ್ನಾಗಿತ್ತು ಜರ್ನಿ, ಏನು ಚೆನ್ನಾಗಿತ್ತು. ಆ ಜರ್ನಿ ಬೇಕು ಅಂದರೆ ನೀವು ಖುಷಿ ಕ್ರಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಓಕೆನಾ? ಹಾಂ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಮತ್ತು ಆ ಚಾನಲ್ ಖುಷಿ ಕ್ರಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಇಷ್ಟ ಇದ್ದಾರೋ ಆ ಜರ್ನಿ ನೋಡ್ಬೋದು. ಜರ್ನಿ ತುಂಬ ಚೆನ್ನಾಗಿತ್ತು. ಒಂದು ಹಾಂ, ವ್ಲಾಗ್ ಮಾಡಿದ್ದೀನಿ. ಆ ವ್ಲಾಗ್ ಅದೇ ಜರ್ನಿ ವ್ಲಾಗ್ ವಿಡಿಯೋ ಕೂಡ ಖುಷಿ ಕ್ರಸ್ಟ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಓಕೆನಾ, ತುಂಬನೇ ಅಂತ ಚೆನ್ನಾಗಿತ್ತು. ಅಂತ ಒಂದು ಕಡೆ ಆಕ್ಸಿಡೆಂಟ್ ಆಗೋ ಸಮಯ ಬೇರೆ ಬಂದಿತ್ತು. ಎಲ್ಲಿ ಆಕ್ಸಿಡೆಂಟ್ ಆಗಂದು ಬೈಕ್ ಪಾಸ್ ಆಗ್ಬೇಕಾದ್ರೆ ನಾವು ಒಂದು ಬರೋ ಥರ ಬಂತು. ವಿಡಿಯೋ ಮಾಡ್ತೇವೆ, ವಿಡಿಯೋ ಮಾಡ್ಬೇಕಾರೆ ಅದೇ ವಿಡಿಯೋ ನೋಡ್ತಿದ್ದಲ್ಲ, ಆಗ ಮುಂದೆ ಸ್ವಲ್ಪ ಇದಾಯಿತು, ಪರವಾಗಿಲ್ಲ ಹಂಗೆ ಮುಂದೆ ಹೋಗಿ. ಅಲ್ಲಿ ಬೆಡೂರ್ ಕ್ರಾಸ್ ಪರವಾಗಿಲ್ಲ, ಅದು ಒಂದು ರೇಂಜಿಗೆ ಬಂದಿದ್ದು ತಲುಪಿದ್ದು. ಈಗ ಬೇರೆ ಟೈಮ್ ಆಗಿದೆ, ಊರಿಗೆ ಹೋಗ್ಬೇಕು. ಮನೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ವಿಡಿಯೋ ಮಾಡಿದ್ದೀವಿ, ಕಳಿಸ್ಕೊಡ್ತಾ ಇದೆ. ಒಂದು ವಿಡಿಯೋ ಮಾಡಿದ್ವಿ, ಕೊಲಾ ವಿಡಿಯೋ ಮಾಡಿದ್ದೀವಿ, ಒಂದು ಕ್ವಶನ್ಸ್ ಕೇಳೋದಾಗಿರ್ಬೋದು, ಅದ್ರ ಬಗ್ಗೆ ಒಂದು ಕೊಲಾ ವಿಡಿಯೋ ಮಾಡಿದ್ದೀವಿ. ಅದನ್ನು ಕೂಡ ಈಗ ಬೇಗನೆ ಕುಶಲಾಚಾರ್ಯ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀವಿ, ನೋಡ್ಬೋದು. ಒಂದು ನೀವೆಲ್ಲ ನೋಡ್ಬೋದು ಅಂತ ಹೇಳ್ತಾ. ಧ್ರುವ, ಇವರೊಬ್ಬರು ಹೊಸ ಯೂಟ್ಯೂಬರ್ಸು, ಈಗ ರೀಸೆಂಟಾಗಿ 2 ಡೇಸ್ ಮುಂಚೆ ಚಾನೆಲ್ ಕ್ರಿಯೇಟ್ ಮಾಡಿ ಬಂದಿದ್ದಾರೆ. ತುಂಬಾ ಒಳ್ಳೊಳ್ಳೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ. ಒಂದು ಅನ್ಬಾಕ್ಸಿಂಗ್ ಆಗಿರ್ಬೋದು, ಹೊಸ ಹೊಸ ಪ್ರಾಡಕ್ಟ್ನ ನಿಮ್ಮ ಮುಂದೆ ತಂದು ತೋರ್ತಾರೆ. ಓಕೆನಾ, ನಿಮ್ಗೆ ಯಾವುದೇ ರೀತಿ ಪ್ರಾಡಕ್ಟ್ ಬೇಕು ಅಂದರೆ ಧ್ರುವ ಕನ್ನಡ ಕ್ಲಬ್ನ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಪೋರ್ಟ್ ಮಾಡಿ. ಓಕೆನಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ, ಎಲ್ಲ ಯೂಟ್ಯೂಬರ್ ಸಪೋರ್ಟ್ ಮಾಡಿ. ಕನ್ನಡ ಯೂಟ್ಯೂಬರ್ ಯಾರಿದ್ದಾರೋ, ಚಿಕ್ಕ ಯೂಟ್ಯೂಬರ್, ದೊಡ್ಡ ಯೂಟ್ಯೂಬರ್, ಎಲ್ಲ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ. ಇದು ನನ್ನ ಮಾತು. ಈಗ ಧ್ರುವ ಮಾತಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾನು ಧ್ರುವ ಮಾತಾಡ್ತೇನೆ, ಧ್ರುವ ಕನ್ನಡ ಕ್ಲಬ್ಬಿಂದ. ಇವತ್ತು ಲಕ್ಕಿ ಲಿಕ್ಕೇಶ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಜೊತೆಗೆ 120 ಕಿಲೋಮೀಟ್ರ್ ಜರ್ನಿ, ನಾವು ಅಷ್ಟು ದೂರ ತುಂಬ ರಿಸ್ಕ್ ತಗೊಂತ ಇವಿ ಅಂತ ಅನಿಸ್ತು. ಆದರೂ ಬರಬೇಕಾದ್ರೆ ಸ್ವಲ್ಪ ನಮಗೆ ರಿಸ್ಕೇ ಆಯಿತು ಆನ್ ದ ವೇ, ಯಾಕಂದರೆ ಟ್ರಾಫಿಕ್ಕು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಇಲ್ಲಿಗೆ ಬಂದಮೇಲೆ ಆ ಪ್ರಾಬ್ಲಮ್ ಮುಂದೆ ಇದೆ, ಈ ಖುಷಿ ಮುಂದೆ ಆ ಪ್ರಾಬ್ಲಮ್ ಯಾವುದು ದೊಡ್ಡದಲ್ಲ ಅಂತ ಅನಿಸ್ತು. ನಮಗೆ ತುಂಬ ಖುಷಿ ಆಯಿತು, ಬಂದ್ವಿ, ಮಾತಾಡಿಸಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ದಿನ ತುಂಬ ಚೆನ್ನಾಗಿತ್ತು ಇವತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ಎಲ್ಲ ಯೂಟ್ಯೂಬರ್ಸ್ ನಮಗೆ ಸಪೋರ್ಟ್ ಮಾಡಿಬಿಟ್ರೆ ನಿಜವಾಗ್ಲೂ ಕನ್ನಡ ಯೂಟ್ಯೂಬರ್ಸ್ ಒಂದು ಟಾಪಾಗೆ ಹೋಗ್ಬಿಡುತ್ತೆ. ಈಗ ಯಾಕೆಂದರೆ ಈಗ ಬೇರೆ ಬೇರೆ ಭಾಷೆಲಿ ಮಾಡ್ತಾರೆ, ಆದರೆ ನಮ್ಮಷ್ಟು ಕ್ಲೋಸ್ ಆಗಿರಲ್ಲ ಯಾರು, ಅಂದರೆ ಕನ್ನಡ ಯೂಟ್ಯೂಬರ್ಸ್ ಕ್ಲೋಸ್ ಆಗಿರಲ್ಲ. ಇದೇ ರೀತಿ ಎಲ್ಲ ಯೂಟ್ಯೂಬರ್ಸ್ಗಾಗಿರ್ಬೋದು, ಇವತ್ತು ಇವರು ನಮಗೆ ಸಪೋರ್ಟ್ ಮಾಡಿದರೆ ನಾಳೆ ನಮ್ಮ ಜೊತೆ ಯಾರು ಬಂದರೆ ನಾವು ಅವ್ರು ಸಪೋರ್ಟ್ ಮಾಡೇ ಮಾಡ್ತೀವಿ. ಯಾಕೆಂದರೆ ದೊಡ್ಡವ್ರು ಮಾಡಿದ್ರೆ ಚಿಕ್ಕವ್ರು ಮಾಡೋದು. ಹಾಗಾಗಿ ನೋಡೋಣ ಯಾರು ಯೂಟ್ಯೂಬರ್ಸ್ ಬನ್ನಿ. ಓಕೆ, ಯಾರು ಯೂಟ್ಯೂಬ್ ಬರಬೇಕು ಅಂದ್ಕೊಂಡಿದ್ರೆ ಎಲ್ಲ ಬನ್ನಿ. ನಮ್ಮ ಫ್ರೆಂಡ್ಸು ಕೂಡ ಯೂಟ್ಯೂಬರ್ ಇದ್ದಾರೆ, ಆದರೆ ಅವ್ರಿಗೆ ಅಷ್ಟೊಂಥರ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಒಂದಲ್ಲ ಒಂದು ಸಲ ಅವರು ಬರ್ತಾರೆ ಯೂಟ್ಯೂಬರ್ಸ್ಗೆ, ಎಲ್ಲ ಯೂಟ್ಯೂಬರ್ ಸಪೋರ್ಟ್ ಮಾಡಿ. ನನಗೂ ತುಂಬ ಖುಷಿ ಆಯಿತು, ಇಬ್ಬರು ಹೊಸ ಫ್ರೆಂಡ್ಸ್ ಸಿಕ್ಕಂಗೆ ಫೀಲ್ ಆಯ್ತಾಯಿತ್ತು. ಯಾಕೆಂದರೆ ತುಂಬ ರಿಲೇಟೆಡ್ ಕ್ಯಾರೆಕ್ಟರ್ಗಳು, ಸೊ ನಮ್ಮ ತಕ್ಕಂಗೆ ಹೊಂದ್ಕೊಂಡು ಹೋಗ್ತಾರೆ. ಸೊ ತುಂಬ ಖುಷಿ ಆಯಿತು ಕುಶಲ್ ಮತ್ತು ಧ್ರುವನ ನೋಡ್ಬಿಟ್ಟು. ಮತ್ತೆ ಇನ್ನೇನಪ್ಪ ಸಮಾಚಾರ? ಏನಿಲ್ಲ ಬಿಡಲ್ಲ. ಏನು ಓದ್ತಿದ್ದೀರಾ ಈಗ? ನಾನು ಓದ್ತಿರೋದು ವೆಟರ್ನರಿ ಡಿಪ್ಲೊಮಾ ಅಂತ. ಎಷ್ಟು ವರ್ಷ ಅದು? 2 ವರ್ಷ ಕೋರ್ಸು, ತಿಪ್ಟೂರಲ್ಲಿ ಓದ್ತಾ ಇದ್ದೀನಿ. ತಿಪ್ಟೂರು? ಹಾಂ.
ಅದೇ ಮುಂಚಿಂದ ಬರ್ಬೇಕಂತ ಪ್ಲಾನ್ ಇತ್ತು. ಹಾಸ್ಪಿಟಲ್ ಬ್ಯಾಚ್ ಬೇರೆ ಹಾಕಿರು, ಅಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ, ಬ್ಯಾಚ್ ಹಾಕಿದ್ರು ಹಂಗಾಗಿ ಬರೋಕ್ಕಾಗಿಲ್ಲ. ಯೂಟ್ಯೂಬ್ ಚಾನಲ್ ಇರೋದು ಯಾರಿಗೂ ಗೊತ್ತಿಲ್ಲ, ನಮ್ ಕೈಲಾರ ಗೊತ್ತು. ಅಲ್ಲಿ ವೆಟರ್ನರಿ ಡಿಪ್ಲೊಮಾ ಓದ್ತಿದ್ದಾರೆ ಡಾಕ್ಟರು, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನಮ್ ಕೈಲಾರ ಎಲ್ಲರೂ ಗೊತ್ತಿರುತ್ತೆ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಹಿಂಗೆ ಮನೆಯಲ್ಲೇ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಬಟ್ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಯಾವಾಗ ಯೂಟ್ಯೂಬ್ ಚಾನಲ್ ಅವ್ರು ಮಾಡ್ತಿದ್ರು ನನಗೂ ಒಂದು ಸ್ವಲ್ಪ ಇನ್ಸ್ಪೈರ್ ಆಯಿತು. ಸೊ ನಿಮ್ಮ ಚಾನಲ್ ಕೂಡ ನೋಡ್ತಾ ಇದ್ದೆ, ಅವ್ನು ಸಜೆಸ್ಟ್ ಮಾಡ್ತಿದ್ದೆ ಕುಶಲ್, ನಂಗೆ ಸಜೆಸ್ಟ್ ಮಾಡ್ತಿದ್ದ ಲಕ್ಕಿಲಿ ಕೇಶವ್ರ ಚಾನಲ್ ಫಾಲೋ ಮಾಡು, ನಿನಗೆ ಒಂಥರ ಇನ್ಸ್ಪೈರ್ ಆಗುತ್ತೆ, ಜೊತೆಗೆ ನಿಮಗೆ ಟಿಪ್ಸ್ ಸಿಗುತ್ತೆ, ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದ. ಸೊ ನಾನು ಫಾಲೋ ಮಾಡಿದ್ಮೇಲೆ ನನಗೂ ಇಂಟ್ರೆಸ್ಟ್ ಬಂತು. ಸೊ ನಾನು ಈಗ 2 ಡೇಸ್ ಇಂದ ಕ್ರಿಯೇಟ್ ಮಾಡಿದ್ದೀನಿ. ಸೊ ಮಾಡ್ತಾ ಇದ್ದೀನಿ, ನನಗೆ ಎಲ್ಲರೂ ಸಪೋರ್ಟ್ ಬೇಕಷ್ಟೇ. ಖಂಡಿತವಾಗ್ಲೂ ಸಪೋರ್ಟ್ ಸಿಕ್ಕೇ ಸಿಗುತ್ತೆ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಕೂಡ ಸ್ಟಾರ್ಟಿಂಗ್ ಬಂದಾಗ ಎಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಫೇರ್ನೆಸ್ಗೆ ಬೆಲೆ ಜಾಸ್ತಿ. ಓಕೆನಾ, ನೋಡೋಕೆ ಚೆನ್ನಾಗಿದ್ದರೆ ಮಾತ್ರ ಸ್ವಲ್ಪ ಜನಗಳು ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೆ. ಬಟ್ ನೀವೇ ನೋಡಿದ್ದೀರಾ, ಇವಾಗ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನೇನು ನೋಡೋಕೆ ಅಷ್ಟೊಂದೇನು ಚೆನ್ನಾಗಿಲ್ಲ ಅಲ್ವಾ, ಆದ್ರೂ ಕೂಡ ಸಪೋರ್ಟ್ ಸಿಗುತ್ತೆ. ಓಕೆನಾ, ಇಲ್ಲಿ ಏನಿದ್ರೆ ಇವಾಗ ಕಲೆಗೆ ಬೆಲೆ ಸಿಗುತ್ತೆ ಅಷ್ಟೇ. ಓಕೆನಾ, ನೀವು ಹೆಂಗಾದರೂ ಇರಿ, ಚೆನ್ನಾಗಿಲ್ಲ ಅಂತಂದ್ರು ಕೂಡ ನೀವು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನಗಳು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಅದನ್ನು ನಾನು ನೋಡಿದ್ದೀನಿ. ಸೊ ಕುಶಲ್ ಅವರು ಬಂದು ಮೀಟ್ ಮಾಡಿ ತುಂಬ ಖುಷಿ ಕೊಡ್ತು. ಒಂದು ಹೊಸ ಫ್ರೆಂಡ್ನ ಮೀಟ್ ಮಾಡಿ ಒಂಥರ ಏನೋ ಒಂದು ಡಿಫ್ರೆಂಟ್ ಫೀಲ್ ಅಂತಿದೆ ಅಲ್ವಾ ಭಾನುವಾರ, ಒಂಥರ ನನಗಂತೂ ತುಂಬ ಮೆಮೊರೇಬಲ್ ಆಯಿತು ಇವತ್ತಿನ ದಿನ. ಸೊ ತುಂಬ ಒಳ್ಳೆ ಹುಡುಗರು ಇಬ್ಬರೂ. ನಮಗೂ ಕೂಡ ಮುಂಚೆ ಮೆಸೇಜ್ ಮಾಡಿದಾಗ ಲಕ್ಕಿ ಲೊಕೇಶನ್ ಸಿಗ್ತಾರೋ ಇಲ್ವೋ ಅಂತ, ಹಾಂ ಮುಂಚೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿವೆ ಸಿಗ್ತಾರೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇತ್ತು. ಯಾಕೆಂದರೆ ನಮಗೂ ಯಾರೋ ಮೆಸೇಜ್ ಮಾಡಿದ್ರೆ ನಮ್ಗೆ ಸುಮ್ಮನೆ, ನಾನು ಮುಂಚೆ ಮಾಡಿವರಿಗೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಆದರೆ ಬಂದಿರಲ್ಲ, ಇವ್ರ ಪ್ರಕಾರ ಏನಂತ ಕಂಡಿದ್ರು ನನ್ನಂದರೆ ಏ ಸುಮ್ಮನೆ ಮೆಸೇಜ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಓಕೆನಾ, ಅಂದ್ಕೊಂಡಿರ್ಬೋದು. ಆದರೆ ಏನಪ್ಪ ಅಂದರೆ ಬ್ಯುಸಿ ಇರ್ತಾರೆ ಎಲ್ಲ, ಅವ್ರವ್ರ ಕೆಲಸ ಬ್ಯುಸಿ ಇರ್ತಾರೆ. ಆದರೂ ಬಂದಿದ್ವಿ, ಆದರೆ ಫಸ್ಟ್ ಟೈಮ್ ಅವ್ರು ನಂಬರ್ ಕೊಟ್ಟಾಗ ಫೋನ್ ಮಾಡ್ಬಿಟ್ಟು, ನಾನು ಫೋನ್ ಮಾಡೋಕ್ಕೆ ಫುಲ್ ಭಯ ಆಗ್ಬಿಟ್ಟಿತ್ತು. ತಿರ್ಗಿ ಎದುರುಗಡೆ ಅಲ್ಲಿ ಮದ್ದೂರಿಗೆ ಬಸ್ ಸ್ಟ್ಯಾಂಡಲ್ಲಿ ಬಂದಾಗ ಫೋನ್ ಮಾಡಿದಾಗ ತುಂಬಾ ಭಯ ಆಯಿತು. ಮತ್ತು ಅವ್ರು ನೋಡಿದ ತಕ್ಷಣ ಭಯ ಆಗ್ಬಿಡ್ತು ನನಗೆ ಫುಲ್ಲು. ಯಾಕೆಂದರೆ ಒಬ್ಬನ್ನ ಮೀಟ್ ಮಾಡೋಕೆ ಹೋಗಿದ್ವಿ ಅಂದರೆ ಅವ್ರ ಗುರುತು ಪರಿಚಯ ಏನೂ ಇಲ್ಲ, ಬರೀ ಯೂಟ್ಯೂಬರಿಂದ ಒಬ್ಬ ಫ್ರೆಂಡ್ ಆಗೋರಂದರೆ ಮೀಟ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ. ಅದು ಯಾವ ರೀತಿ ಫೀ, ಅದು ತುಂಬ ಚೆನ್ನಾಗಿ, ಅದು ಭಯನೂ ಸ್ವಲ್ಪ ಚೆನ್ನಾಗಿತ್ತು. ಯಾಕೆಂದರೆ ಯೂಟ್ಯೂಬರ್ನ ಎಕ್ಸ್ಪೀರಿಯನ್ಸ್ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಗೊತ್ತಾಗಬೇಕು ಎಲ್ಲರಿಗೂ, ಚೆನ್ನಾಗಿರುತ್ತೆ. ಒಂದೇ ಎಕ್ಸ್ಪೀರಿಯನ್ಸ್ ಆದರೆ ಚೆನ್ನಾಗಿರಲ್ಲ, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಓಕೆನಾ, ಇದು ಇವತ್ತಿನ ಲಕ್ಕಿ ಲಿಕೇಶ್ ಅವರ ಲಾಕ್ಸ್ ಚಾನಲ್. ದಯವಿಟ್ಟು ಎಲ್ಲ ಚಾನಲ್ ಸಪೋರ್ಟ್ ಮಾಡಿ, ಧ್ರುವ ಕನ್ನಡ ಕ್ಲಬ್, ಲಕ್ಕಿ ಲಿಕೇಶ್ ಇಬ್ಬರು ಚಾನಲ್ ಲಿಂಕ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆನಾ, ದಯವಿಟ್ಟು ಸಪೋರ್ಟ್ ಮಾಡಿ. ಇವರು ಇವಾಗ ನನ್ನೇನು ಕ್ರಿಯೇಟ್ ಮಾಡಿ 2 ಡೇಸ್ ಆಗಿದೆ, ಇವರು ಆಲ್ರೆಡಿ ಇನ್ನೇನು 1,000 ಇದ್ದಾರೆ. ಇಬ್ಬರು ಕೂಡ ಇಬ್ಬರು ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ತುಂಬ ಆಸೆ ಇದೆ ನನಗೆ. ಇಬ್ಬರದ್ದು ಆನ್ ಆಗುತ್ತೆ ಖಂಡಿತ. ಓಕೆನಾ, ಇಬ್ರು ಕೂಡ ಒಳ್ಳೆ ಹಣ ಸಂಪಾದಿಸುವಾಗ ಆಗಲಿ ಯೂಟ್ಯೂಬಲ್ಲಿ, ಜೊತೆಗೆ ಹೆಸರು ಮಾಡಬೇಕು. ಹೆಸರು ಮೇನ್ ಮಾಡ್ತಾರೆ ಹೆಸರಾಗಲಿ. ಅಷ್ಟೇ, ಇವತ್ತಿನ ಒಂದು ವಿಡಿಯೋ ತುಂಬ ಮಾತಾಡ್ದ, ತುಂಬ ಕೂತಿದ, ಊಟ ಮಾಡ್ದ, ಚೆನ್ನಾಗೆಲ್ಲ ಮಾತಾಡ್ದ, ಟೈಮ್ ಸ್ಪೆಂಡ್ ಮಾಡ್ದ. ಇವ್ರ ಚಾನಲ್ ವ್ಲಾಗ್ ಬರುತ್ತೆ, ವಿಡಿಯೋ ಎಲ್ಲಾನು ಕೂಡ ವಿಡಿಯೋ ಮಾಡಿದ್ದಾರೆ. ಅಲ್ಲಿಂದ ಬಂದ ಹೆಂಗಿತ್ತು ಜರ್ನಿ ಅಂತ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಇವಾಗ ಸುಮ್ಮನೆ ಕೂತಿದ್ವಲ್ಲ, ಅದಕ್ಕೋಸ್ಕರ ಸುಮ್ಮನೆ ಒಂದು ವಿಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂತಂದ್ಬಿಟ್ಟು ಮಾತಾಡ್ಸೋಣ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ತುಂಬ ಖುಷಿ ಆಯಿತು ಇಬ್ರಿಗೂ, ಒಳ್ಳೆಯದಾಗಲಿ ನನ್ನ ಕಡೆಯಿಂದ. ಆಲ್ ದಿ ಬೆಸ್ಟ್ ಕಣ್ರಪ್ಪ. ಥ್ಯಾಂಕ್ಸ್ ಅಣ್ಣ, ನಿಮ್ಮಂಥ ಯೂಟ್ಯೂಬರ್ ಇದ್ದರೆ ಎಲ್ಲರೂ ಡೆವಲಪ್ ಆಗಿ ಆಗ್ತದೆ ಯೂಟ್ಯೂಬ್. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ, ತುಂಬ ಖುಷಿ ಆಯಿತು ಬ್ರೋ. ಬರ್ತಾರೆ, ಮನೆ ನೋಡಿದ್ದೀರ, ಆಮೇಲೆ ಬರಲೇಬೇಕು. ನೀವು ಬರ್ರಿ ತುಮಕೂರು, ಅದು ಚುಂಚಿಗಿರಿ ಗೊತ್ತದ, ಚುಂಚಿಗಿರಿ ಚುಂಚಿಗಿರಿ ಬಂದು ಫೋನ್ ಹಾಕಸಕ್ಕಲ್ಲ 10 ಕಿಲೋಮೀಟರ್ ಪಕ್ಕ ಬರ್ತೀವಿ. ನಮ್ಮ ಬೆಂಗಳೂರು ಬಂದ ಫೋನ್ ಮಾಡಿದ್ರೆ ಓಕೆ, ನಮ್ ಬಂದು ಪಿಕ್ ಮಾಡ್ತೀನಿ, ಯಾವಾಗಾದ್ರೂ ಬಂದು ಕಾಲ್ ಮಾಡಿ. ಸರಿ, ಏನೇ ಪ್ರಾಬ್ಲಮ್ ಇದ್ರು ಬೇಕಾದ್ರೆ ಬೆಂಗಳೂರು ಆಗಿಬಿಟ್ಟು ನಂಗೆ ಆಗ್ಲಿ. ಸೊ ಫೈನಲ್ ಆಗಿ ಯೂಟ್ಯೂಬ್ ಇಂದ ನನಗೆ ಒಬ್ಬ ಒಳ್ಳೆ ವ್ಯಕ್ತಿ ಫ್ರೆಂಡ್ ಆಗಿ ಸಿಕ್ಕಿದ್ದಾರೆ. ಸೊ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲ ಬರೋ ಇದು ವಿಡಿಯೋ ಬರಲಿಲ್ಲ.